ಯಾರಮ್ಮ? ಯಾರು ಕನ್ನಯ್ಯ? ಯಾವ್ರಮ್ಮ ಕನ್ನಯ್ಯ? ಯಾವ್ರಮ್ಮ ಕನ್ನಯ್ಯ? ಕನ್ನಯ್ಯ ಯಾವ್ರಮ್ಮ? ಕನ್ನಯ್ಯ ಈ ಕಡುಂದಿ, ಈ ಕಡ ಈ ಕಡುಂದಿ. ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಚಾನಲ್ ಸೇ ಸೇ ವೆಲ್ಕಮ್ ಟು ಅವರ್ ಚಾನಲ್. ಸೇ ಬೈ ಬೈ ಪಾಪ. ಇನ್ನೊಂದು 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 ಪಾಪ. ವಿರಾಜ್ಗೆ ಕೋಲ್ಡ್ ಆಗ್ಬಿಟ್ಟು 2 ಡೇಸಿಂದ ನೋಸ್ ಬ್ಲಾಕ್ ಆಗ್ಬಿಟ್ಟಿದೆ ಅವರಿಗೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಹುಡುಗನು. ಊನಮ್ಮ ಇಲ್ಲಮ್ಮ ಬಿಯಾ ಇಲ್ಲಮ್ಮ ಬಿಯಾ. ಅಯ್ಯೋ ಬಿಯಾ ಅಲ್ಲೈತಾ? ಹ್ಞೂ, 2 ಡೇಸಿಂದ ಇರಲಿಲ್ಲ ಸಾಹೇಬ್ರು, ಊರಿಗೆ ಹೋಗಿದ್ರು. ನೆನ್ನೆ ಸಂಜೆನೆ ಬಂದಿರೋದು. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಂದಿದ್ದಾನೆ. ಅವ್ರು ಬರ್ತಿದ್ದಂಗೆ ನೆನ್ನೆ ಮಳೆ ಸ್ಟಾರ್ಟ್ ಆಯ್ತಾ, ಬರೋಕ್ಕಾಗಲಿಲ್ಲ, ಮಾತಾಡ್ಸೋಕ್ಕಾಗಲಿಲ್ಲ. ವಿಂಡೋನಲ್ಲಿ ಒಂದು ಹಾಯ್ ಹೇಳಿದ್ದಷ್ಟೇನೆ. ಬೆಳಗ್ಗೆ ಮನು ಹಾಲು ತೊಗೊಂಡು ಬರ್ತಾ ಗಾಡಿ ಹತ್ಕೊಂಡು ಸೀದಾ ಮನೆಗೆ ಬಂದು. ಹ್ಞೂ, ದಾಮ ಅಮ್ಮ, ದಾಮ. ಹಾಂ, ದೋಮ. ಹ್ಞೂ, ಬಿಯಾ ಅಮ್ಮ, ಬಿಯಾ. ಏನೇನೋ ಒಂದು ಭಾಷೆಯಲ್ಲಿ ಹೇಳ್ತಾ ಇರ್ತಾನೆ, ಬಿಯಾ, ದೋಮ, ದಾಮ ಅಂತ. ನಾವು ಅಷ್ಟೇ, 2 ಡೇಸಿಂದ ಭಯಂಕರ ಮಿಸ್ ಮಾಡ್ಕೊಂಡ್ವಪ್ಪ ಅವನ್ನ. ಒಂದಿನ ಏನಾದ್ರು ಒಂದು 1/2 hour ಆಟ ಆಡಿಸಿದ್ರೆ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ. ಬಂದು ಬೆಳಗ್ಗೆನೆ ಈ ಫ್ಲವರ್ ನೋಡಿ ಫುಲ್ ಸರ್ಪ್ರೈಸ್ ಆಗಿ, ಅಮ್ಮ ಫ್ಲವರ್ಸು ಅಂತ ಎತ್ತಿಟ್ಕೊಂಡು ಅವನೆ ಟೆಡ್ಡಿನೆಲ್ಲ ತೆಗ್ದಿಲ್ ಬಿಸಾಕವನೆ ನೋಡಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಜೆಜಮ್ಮಂಗೆ ಕೈ ಮುಗಿತಾನೆ. ಗುಡ್ ಮಾರ್ನಿಂಗ್ ಅಮ್ಮ. ಹಾಂ, ಏನಮ್ಮ ಅದು? ತೋತಿ. ಗುಡ್ ಮಾರ್ನಿಂಗ್ ಹೇಳ್ದ ನೀನು ಮಾಮಿಗೆ? ಹಾ, ಹೇಳು, ಗುಡ್ ಮಾರ್ನಿಂಗ್ ಹೇಳು. ಹಾ, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಎಡಿಟಿಂಗ್ ಮುಗಿಸಿದ್ದು ಮನು. 12 ಗಂಟೆ ರಾತ್ರಿ ಅನ್ಕೊಂತೀನಿ ನಾನು, 10:30 ಹೋಗಿ ಮಲ್ಕೊಬಿಟ್ಟಿದ್ದೆ. ಅವ್ರ ಪಾಪ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಡೌನ್ಲೋಡ್ ಮಾಡಿ 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 ಸಾಕಾಯ್ತಂತೆ. 2-3 ಸರಿ ಡೌನ್ಲೋಡ್ಗೆ ಹಾಕಿದ್ರಂತೆ, ಆಗಿರ್ಲಿಲ್ವಂತೆ. ಬಂದ್ ಮಲ್ಕಂಡಿದ್ರು 1 ಗಂಟೆಗೇನು ಅಲ್ವಾ. ಹಾ, ಗೊತ್ತಾಯ್ತು ನೀನ್ ಬಂದ್ ಮಲ್ಕಂಡಕ್ ಸೌಂಡ್ ದಡ್ಡ ಬಡ್ಡ ಅಂತ ಲೈಟ್ ಎಲ್ಲ ಹಾಕ್ತಿದ್ದಲ್ಲ. ಬೆಳಗ್ಗೆ ಎದ್ದು ನಾನು ಒಂದ್ ರೌಂಡ್ ನೋಡ್ಬಿಟ್ಟು ಒಳ್ಳೇದೇ ಆಯ್ತು, ರಾತ್ರಿ ಡೌನ್ಲೋಡ್ ಆಗಿದ್ದು. ಡೇಟ್ ನ ಮಿಸ್ಟೇಕ್ ಮಾಡ್ಬಿಟ್ಟಿದ್ರು. ನೆನ್ನೆ ಡೇಟ್ ಹಾಕಕ್ಕೆ ರಾತ್ರಿ 12:30 ಕುತ್ಕೊಂಡು ಎಲ್ಲ ಎಡಿಟ್ ಮುಗಿಸೋರಲ್ಲ, ಸೀದಾ ಮೊಬೈಲ್ ಅಲ್ಲಿ ನೋಡಿದ್ರು ಇವತ್ತಿನ ಡೇಟ್ ಹಾಕಿದ್ರು ಬಿಟ್ರು. ಬೆಳಗ್ಗೆ ಅದೆಲ್ಲ ಕರೆಕ್ಷನ್ಸ್ ಎಲ್ಲ ಮಾಡಿಸ್ಕೊಂಡು ಪುನಃ ಡೌನ್ಲೋಡ್ ಆಗ್ತಾ ಇದ್ರೆ ಆಗ್ತಾನೆ ಇಲ್ಲ, 5-6 ಸರಿ ಡೌನ್ಲೋಡ್ ಮಾಡಿದಾಯ್ತು. ಫೈನಲಿ ಆಯ್ತಪ್ಪ ಏನು ಅದು? ಆಪಲ್ ಐಡಿ ವೆರಿಫಿಕೇಶನ್ ಕೇಳ್ತಾ ಇತ್ತು, ವೆರಿಫಿಕೇಶನ್ ತಗೊಂತಾ ಇಲ್ಲ. ಯಾಕಂದ್ರೆ ಯಾವಾಗ ನಾವು ಪಾಸ್ವರ್ಡ್ ಹಾಕ್ತಾ ಇದೀನೋ ಅದು ಆಪಲ್ ಅವ್ರದ್ದು ಸರ್ವರ್ ಡೌನ್ ಸರ್ವರ್ ಡೌನ್ ಅಂತ ತೋರಿಸ್ತಾ ಇತ್ತು. ಆಮೇಲೆ ಏನ್ ಮಾಡಿದೆ, ಪಾಸ್ವರ್ಡ್ ನೇ ಚೇಂಜ್ ಮಾಡಿ, ಪಾಸ್ವರ್ಡ್ ನ ಚೇಂಜ್ ಮಾಡಿ ಹೊಸ ಪಾಸ್ವರ್ಡ್ ಕೊಟ್ಬಿಟ್ಟು ತಿರ್ಗಾ ಆಮೇಲೆ ಕ್ಲೌಡ್ ನ ಸಿಂಕ್ ಮಾಡಿ ಆಮೇಲೆ ತಿರ್ಗಾ ಟ್ಯಾಗ್ ಬಂದು ಟ್ಯಾಗ್ ಚೇಂಜ್ ಮಾಡಿದ್ಮೇಲೆ ಎಲ್ಲಾನು ಆಲ್ಟರ್ ಆಯ್ತು. ಸೊ ಇವಾಗ ಆಯ್ತು, ಅಪ್ಲೋಡ್ ಮಾಡ್ತಾ ಇದಾರೆ. ಟೈಮ್ ಆಯ್ತು, ನಂದು ಲೆಕ್ಕಾಚಾರ ಒಂದ್ 10:30 ಪಬ್ಲಿಷ್ ಮಾಡ್ಬೇಕು ನಾನು ಅಂತ. ಬಟ್ ಈ ತರ ಎಲ್ಲ ಏನಾದ್ರು ಟೆಕ್ನಿಕಲ್ ಇಶ್ಯೂ ಆದಾಗ ಏನು ಮಾಡಕ್ ಆಗಲ್ಲ. ನಿನ್ನೆನು ಲೇಟ್ ಆಯ್ತು, ಏನೋ ಒಂದು ಪ್ರಾಬ್ಲಮ್, 1 ಗಂಟೆ ಆಗೋಯ್ತು, ಪ್ರಾಸೆಸಿಂಗ್ ಲೇಟ್ ಆಯ್ತು ನಿನ್ನೆ. ಇವತ್ತು ಹಿಂಗೆ ಆಗಿದೆ, ನಾನು 10 ಗಂಟೆಗೆ ಅಂತಾನೆ ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ದು. ಬಟ್ ಇವಾಗ ಆಲ್ರೆಡಿ 10:30 ಆಗೋಯ್ತು, 10:30 ಇಲ್ಲ 10:45 ಆಗೋಯ್ತು. ಸೊ ಇವಾಗ ಇದು ಅಪ್ಲೋಡ್ ಆಗಿ ಪ್ರೋಸೆಸ್ ಆಗಿ ಪಬ್ಲಿಷ್ ಆಗೋದ್ರೊಳಗೆ 1 ಗಂಟೆ. ಅದೇ ಅದೇನಾಗುತ್ತೆ, ಡೈಲಿ ವಿಡಿಯೋ ಮಾಡ್ತೀವಿ ಅಂದಾಗ ಒಂದ್ ಟೈಮಿಗೆ ಫಿಕ್ಸ್ ಆದಾಗ ನಿಮಗೂ ಒಂದು ಐಡಿಯಾ ಸಿಗತ್ತೆ, ಓಕೆ ಈ ಟೈಮಿಗೆ ಪಬ್ಲಿಷ್ ಮಾಡ್ತಾರೆ ಅಂತ. ಬರ್ತೀವಿ, ಎಲ್ಲ ಒಂದು ಸೆಟಲ್ ಮಾಡೋಣ, ಆರ್ಗನೈಸ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಇದು ಹಾಕಿದ್ರೆ ಇವತ್ತು 9th video ನಾವು ಡೈಲಿ ಅಂತ ಡೈಲಿ ಹಾಕಿರೋದು. ಈ ತರ ನಾವು ಒಂದು 60 ದಿನ ಹಾಕ್ಬೇಕು. ಹೌದು, ಕಷ್ಟ ಆಗ್ತಾ ಇದೆ ಡೈಲಿ ವಿಡಿಯೋ ಮಾಡೋದಕ್ಕೆ. ಕಂಟೆಂಟ್ನ ನೀವ್ ಹೇಳ್ತಿರಲ್ಲ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಅಂತ, ಹಂಗಂತ ಏನು ವಿಡಿಯೋಗೆ ಅಂತ ನಾವೇನು ಕ್ರಿಯೇಟ್ ಅಂತೂ ಮಾಡಲ್ಲ. ನಿಮ್ಗೆ ಗೊತ್ತು, ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಏನಾಗತ್ತೆ, ಅದನ್ನ ಕ್ಯಾಪ್ಚರ್ ಮಾಡೋದು. ಅದ್ರಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿರತ್ತೆ ಅದನ್ನಷ್ಟೇ ಇವ್ರು ರಿಟೈನ್ ಮಾಡ್ಕೊಂಡು ಬಾಕಿದೆಲ್ಲ ಕಟ್ ಮಾಡಿ ಬಿಸಾಕ್ತಾ ಇರ್ತಾರೆ. ಅಷ್ಟೆಲ್ಲ ಮಾಡಿ ಒಂದು 8-10 ನಿಮಿಷ ವಿಡಿಯೋ ನಿಲ್ಸೋದು ಅಷ್ಟು ಸುಲಭ ಇರಲ್ಲ, ತುಂಬಾ ಕಷ್ಟ ಕಷ್ಟ. ಬಟ್ ಟ್ರೈ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ನಮ್ದು ಏನಂದ್ರೆ ಲೈವ್ ಇವೆಂಟ್ ಏನಾಗುತ್ತೆ ಅದನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ. ಯಾಕಂದ್ರೆ ನಾವು ಮೊದಲು ಪ್ಲಾನ್ ಮಾಡ್ಕೊಂಡು ಬಂದಿದ್ದೇನು ಅಂದ್ರೆ ಸ್ಕ್ರಿಪ್ಟೆಡ್ ಏನು ಮಾಡಲ್ಲ. ಅಂದ್ರೆ ಸ್ಕ್ರಿಪ್ಟೆಡ್ ಅಂದ್ರೆ ಹೆಂಗೆ, ಫಸ್ಟೇ ಪ್ಲಾನ್ ಮಾಡ್ಕೊಂಡು ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅನ್ನೋದೇನಿಲ್ಲ. ಆಮೇಲೆ ಅದನ್ನ ಹೀಗೆ ಮಾಡೋದಕ್ಕೂ ನಾವು ಫುಲ್ ರೆಡಿ ಆಗ್ಬಿಟ್ಟು ಮಾಡ್ಬೇಕು ಅನ್ನೋದೇನಿಲ್ಲ. ನಾವು ಹೇಗಿರ್ತೀವೋ ಹಾಗೆ ಲೈವ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆಯಲ್ಲಿ ಏನಾಗುತ್ತೆ
ಅವ್ರು ಹೇಗಿರ್ತಾರೆ ಅನ್ನೋದನ್ನ ಪೋರ್ಟ್ರೇ ಮಾಡೋದಕ್ಕೆ ಅಷ್ಟೇ ಟ್ರೈ ಮಾಡ್ತಾ ಇದೀವಿ. ಮೋಸ್ಟ್ ಪ್ರಾಬಬ್ಲಿ ಇದು ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಲ್ಲ, ಬಟ್ ನಾವು ನಮ್ಮ ಒಂದು ಬೌಂಡ್ರಿ ಡಿಫೈನ್ ಮಾಡಿರೋದ್ರಿಂದ ಅದನ್ನೇ ಫಾಲೋ ಮಾಡ್ತೀವಿ. ಇವತ್ತು ಇಷ್ಟ ಆಗದೆ ಇರ್ಬೋದು, ಬಟ್ ನಾಳೆ ದಿವಸ ಜನರಿಗೆ ಇಷ್ಟ ಆಗೇ ಆಗತ್ತೆ. ಯಾಕಂದ್ರೆ ನಾವು ಯಾವ್ದು ಸ್ಕ್ರಿಪ್ಟೆಡ್ ಮಾಡಲ್ವಲ್ಲ, ಇಷ್ಟ ಆಗದ. ಈಗ ಎಲ್ಲರಿಗೂ ಸದ್ಯಕ್ಕೆ ಟ್ರೆಂಡ್ ನೋಡ್ತಿರೋದೆಲ್ಲ ಸ್ಕ್ರಿಪ್ಟೆಡ್, ಸ್ಕ್ರಿಪ್ಟೆಡ್ ವಾಯ್ಸ್ ಓವರ್ಗಳು ನೋಡ್ತಾ ಇದೆ. ಬಟ್ ನಾಳೆ ದಿವಸ ಟ್ರೆಂಡ್ ಚೇಂಜ್ ಆಗತ್ತಲ್ವ. ಅದೆರಡು ನಮ್ಮ ರೂಲ್ ಅಲ್ಲಿ ಸ್ಟ್ರಿಕ್ಟ್ಲಿ ನಾಟ್ ಅಲೋಡ್ ಅಂತ ಇದೆ. ಅಂಡ್ ಯಾವ್ದು ಪ್ರೀ ಪ್ಲಾನ್ಡ್ ಅಂತೂ ಯಾವ್ದು ಇರಲ್ಲ, ಹಾಗಾಗಿ ನಡೀತಾ ಇದೆ. ಮಂಡೇ ದೇವಸ್ಥಾನಕ್ಕೆ ಹೋಗೋ ಟೈಮು, ಏನೋ ಒಂದು ಹೋದ ವಾರ ಫುಲ್ಲು ಡ್ರೆಸ್ಅಪ್ ಆಗ್ಬಿಟ್ಟು ಬಂದ್ಬಿಟ್ರು ಮೇಡಮ್ ಹೋಗೋಣ ಟೆಂಪಲ್ಗೆ ಅಂತ, ಅದು ಈ ವಾರ ಕೈ ಹತ್ತಿದ್ರು. ತಲೆನೋವ್ತೈತೆ ಬೆಳಗ್ಗೆ ಎದ್ದಾಗ್ಲಿಂದ, ಅದಕ್ಕೆ ಈಗ ಹೋಗಿ ಬಂದು ಅಡುಗೆ ಮಾಡೋಕ್ಕೆಲ್ಲ ಪೇಷನ್ಸ್ ಇಲ್ಲ. ಅದಕ್ಕೆ ನೀನು ನೋಡಪ್ಪ, ನಾನು ಅಡುಗೆ ಮುಗಿಸ್ಕೊಂತೀನಿ. ಇವರ ಡೆಡಿಕೇಶನ್ ಇಷ್ಟೇನೆ, ಒಂದೇ ವಾರ ಅದಾದ್ಮೇಲೆ ಮುಗೀತು. ಟೈಮು 11 ಗಂಟೆ ಆಗ್ತಾ ಇದೆ, ನನಗೆ ಹೋಗಕ್ಕೆ ಒಂದು 15-20 ನಿಮಿಷ ಬೇಕು. ಟೆಂಪಲ್ ಆಲ್ಮೋಸ್ಟ್ 11:30 ಕ್ಲೋಸ್ ಆಗೋದು. ಹೋಗಿ ಟೆಂಪಲ್ಗೆ ಹೋಗಿ ತಿಂಡಿ ತಿನ್ನಬೇಕು, ಬಟ್ ನಾನು ತಿನ್ನಲ್ಲ, ಯಾಕಂದ್ರೆ ನಾನು 2 ಟೈಮ್ ಮಾತ್ರ ತಿನ್ನೋದು. ತಿಂಡಿ ತಿಂದರೆ ಊಟ ಮಾಡಲ್ಲ ಮಧ್ಯಾಹ್ನ, ಊಟ ಮಾಡಿದ್ರೆ ತಿಂಡಿ ತಿನ್ನಲ್ಲ. ಸೊ ಇವತ್ತು ತಿಂಡಿ ತಿನ್ನೋ ಮೂಡಲ್ಲಿಲ್ಲ, ನಾನು ಒಂದೇ ಸರಿ ಊಟ 1:30-2 ಗಂಟೆಗೆ ಮಾಡ್ಕೊಂತೀನಿ. ಈಗ ಸದ್ಯಕ್ಕೆ ಟೆಂಪಲ್ಗೆ ಹೋಗಿ ನೋಡಬೇಕು ಏನಾಗಿದೆ ಅಂತ. ಮನೆ ಹತ್ರನೂ ಹೋಗ್ಬೇಕು, ಯಾಕಂದ್ರೆ ಮತ್ತೆ ಮೋಟರ್ ಕೆಟ್ಟೋಗಿದೆ ಅಂತ. ಮೋಟರ್ ಕೆಟ್ಟೋಗಿಲ್ಲ, ಏನು ವೈರಿಂಗ್ ಅಲ್ಲಿ ಇಶ್ಯೂ ಆಗ್ತಾ ಇದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅಂತ. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಬಟ್ ಅವನು ಅವ್ರ ಫ್ಯಾಮಿಲಿನಲ್ಲಿ ಯಾರೋ ಒಬ್ರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ, ಒಂದು 3-4 ಡೇಸ್ ಬರಲ್ವಂತೆ. ಸೊ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಬೇರೆ ಎಲೆಕ್ಟ್ರಿಷಿಯನ್ಸ್ಗಳು ನಮ್ಗೆ ಯಾರು ಅಂತ ಪರಿಚಯ ಇಲ್ಲ. ಇವನಾದ್ರೆ ನನ್ನ ಫ್ರೆಂಡೇ ಅಲ್ವಾ, ಒಂದು ಚೆನ್ನಾಗಿ ಮಾಡ್ತಾನೆ ನನಗೆ, ಅದೊಂದು ಇತ್ತು. ಬಟ್ ಇವಾಗ ನೋಡ್ಬೇಕು ಬೇರೆ ಏನಾದರೂ ಆಪ್ಷನ್ ಇದೆಯಾ, ನೋಡ್ಕೊಂಡು ಬರ್ತೀನಿ ನನಗೆ ಮನೆ ಹತ್ರ ಹೋಗಿ. ಅಂದ್ರೆ ಸಾಕು, ತಲೆ ಕೆಟ್ಟೋಗ್ಬಿಡತ್ತೆ, ಬೋರ್ ಅವಾಗ ಅವಾಗ ಕೈ ಕೊಡ್ತಾ ಇರತ್ತೆ. ಲಾಸ್ಟ್ ವೀಕ್ ಎಲ್ಲ ಫ್ಯೂಸ್ ಹೋಗಿತ್ತು ಅಂತ ಸರಿ ಮಾಡಿಸಿದ್ವಾ, ಈಗ ಮೊನ್ನೆ ಪುನಃ ಆನ್ ಮಾಡಕ್ ಹೋದ್ರೆ ಏನು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ತರ ಬೆಂಕಿ ಬರ್ತಿತ್ತಂತೆ. ಹಾಗಾಗಿ ನೆನ್ನೆ ಎಲೆಕ್ಟ್ರಿಷಿಯನ್ ಗೆ ಟ್ರೈ ಮಾಡಿದ್ವಿ, ನೆನ್ನೆ ಸಂಡೇ ಇರೋದ್ರಿಂದ ಯಾರು ಸಿಗ್ಲಿಲ್ಲ. ಇವತ್ತು ಬಂದಿದ್ದಾರೆ ಎಲೆಕ್ಟ್ರಿಷಿಯನ್, ಸರಿ ಮಾಡ್ತಾ ಇದಾರೆ. ಅದಕ್ಕೆ ಮನು ಹಂಗೆ ದೇವಸ್ಥಾನಕ್ ಹೋಗಿ ಅದನ್ನ ಹೋಗಿ ರಿಪೇರಿ ಮಾಡಿಸ್ಬಿಟ್ಟು ಬರ್ತೀನಿ ಮಂಜು ಅನ್ಕೊಂಡು ಹೋದ್ರು. ಆದ್ರೆ ಎಲೆಕ್ಟ್ರಿಷಿಯನ್ ಬರೋದ್ ಲೇಟ್ ಮಾಡಿದ್ರಂತೆ. ನಾನ್ ಬೇರೆ ಅವರಿಗೆ ಅವ್ರು ಬಂದ್ಮೇಲೆ ಜೊತೆಲಿ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ನ, ಇವಾಗ ಫೋನ್ ಔಟು, ಇಲ್ಲ ಮಂಜು ಲೇಟ್ ಆಗತ್ತೆ ನೀನ್ ತಿನ್ಕೋಬಿಡು ಅಂತ ಅಂದ್ರು. ನನಗೆ ಚಪಾತಿ ಮಾಡ್ಕೊಂಡಿದ್ದೀನಿ, ಚಪಾತಿಗೆ ನಿನ್ನೆ ನೈಟ್ ಮಾಡಿದ್ದು ಟೊಮೆಟೊ ಗೊಜ್ಜು ಇದೆ. ಮನು ಚಪಾತಿ ಇಷ್ಟ ಪಡಲ್ವಲ್ಲ, ಅದಕ್ಕೆ ಅವ್ರಿಗೆ ರೈಸು ಮತ್ತೆ ಕಾಳು ಸಾಂಬಾರ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಲೆಕ್ಟ್ರಿಷಿಯನ್ ನ ಕರ್ಕೊಬಂದು ವೈರಿಂಗ್ ಚೆಕ್ ಮಾಡಿಸ್ತಾ ಇದೀವಿ ಇಲ್ಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಜಮಾನದಲ್ವ ಮಾಡಿಸಿರೋದು, ಎಲ್ಲ ವೈರ್ಗಳು ಹೋಗ್ಬಿಡಿದೆ, ಎಲ್ಲ ಚಿಪ್ ಆಫ್ ಆಗ್ಬಿಡಿದೆ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀವಿ. ಹೊಸದಾಗಿ ವೈರಿಂಗ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಬೇಕು ಈಗ. ಸೊ ಟೆಂಪ್ರರಿ ಫಿಕ್ಸ್ ಮಾಡ್ತಾ ಇದೀವಿ, ಒಂದು ವಾರ ಆದ್ಮೇಲೆ ಪರ್ಮನೆಂಟ್ ಫಿಕ್ಸ್ ಮಾಡ್ಬೇಕು. ಸೊ ಅಲ್ಲಿಂದ ಹಿಂಗೆ ಹೋಗ್ತಾ ಇದೆ ವೈರ್. ಸೊ ಇದು ಆಕ್ಚುಲಿ ನಮ್ದು ಗೋಡೌನ್ ಇದು, ಈ ಕಡೆ ಇರೋದು ಎರಡು. ಅಲ್ಲಿ ನಾವು ಎಲ್ಲ ಬೇಡದಿರೋ ಐಟಮ್ಸ್ಗಳನ್ನೆಲ್ಲ ಅಲ್ಲೇ ಡಂಪ್ ಮಾಡೋದು ಯೂಶಲಿ. ಇದು ಇವಾಗಲ್ಲ ಜಮಾನ್ದಿಂದ ಇದೆ ಇದು. ಸೊ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ವರ್ಕ್ ನಡೀತಾ ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಕಳಿಸ್ಲಿಲ್ಲ ಯಾರನ್ನು, ಅವನು ಸ್ವಲ್ಪ ಬಿಸಿ ಇದ್ದಾನೆ. ಬಟ್ ನೋಡೋಣ ಆಗತ್ತ ಅಂತ, ಒಂದು ಟೆಂಪ್ರರಿ ಫಿಕ್ಸ್ ಅಷ್ಟೇ ಮಾಡಿಸೋದು ಇವಾಗ, ಪರ್ಮನೆಂಟ್ ಇಲ್ಲ. ಒಂದೊಂದು ವಾರ ಆದ್ಮೇಲೆ ಪರ್ಮನೆಂಟ್ ಆಗಿ ಮಾಡಿಸ್ತೀವಿ. ಇಷ್ಟತ್ತಾಯ್ತು ನೋಡಿ, ಇವ್ರ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1:45 ಆಗೋಯ್ತು. ಪಾಪ ಏನು ತಿಂದೂ ಇಲ್ಲ ಬೆಳಗ್ಗೆಯಿಂದ. ಏನಪ್ಪ ಏನಾರು ತಿಂದೇ ಇಲ್ಲ, ಡೈರೆಕ್ಟ್ ಬಂದ್ಯಾ? ಏನು ತಿಂದಿಲ್ಲ, ಊಟ ಮಾಡಿ ಹಾಕಿ ಕೊಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದೆ ಆಲ್ರೆಡಿ. ನಾನು ಅವಾಗಲೇ ಹೇಳ್ದಂಗೆ ಕಾಳು ಸಾಂಬಾರು ರೈಸು ಸರಿ ಹೋಯ್ತಾ? ಅದು ಗೊತ್ತಿಲ್ಲ ನೋಡ್ಬೇಕು. ಈಗ ಅಟ್ಲೀಸ್ಟ್ ಟೆಂಪ್ರವರಿಗೆ ಸರಿ ಹೋಗೈತಾ? ವರ್ಕ್ ಆಗ್ತಾ ಇದೆ. ಇನ್ನು ಇವ್ರದ್ದು ಶಾಪಿಂಗ್ ಕತೆ ಮುಗ್ದೇ ಇಲ್ಲ, ಹುಡುಕ್ತಾನೆ ಅವರೇ. ಅವತ್ತು ಅದು ಸೆಲೆಕ್ಟ್ ಮಾಡಿದ ವೈರ್ ತಗೊಳ್ಲಿಲ್ವಾ ನೀನು? ಸರಿ ಆಯ್ತು, ಹೋಗ್ಲಿ ಊಟ ಮಾಡಿ, ತಣ್ಣಗಾಗೋಗ್ಬಿಡತ್ತೆ. ಅಲ್ಲಿಂದ ಬಂದವರೆ ಮಲಗಿದ್ದು ಎದ್ಬಿಟ್ಟು ಇದು ಯಾವುದೋ ಒಂದು ಇಂಗ್ಲೀಷ್ ಮೂವಿ ಹಾಕೊಂಡು ನೋಡ್ತಾವ್ರೆ. ಅವರೊಳ್ಳೆ ಲಬ 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 ಅಂತ ಬಡ್ಕಂತವ್ರೆ. ಏನಪ್ಪ ಹಂಗೆ ಕಿತ್ತಾಡ್ತಾವ್ರೆ ಅವರು. ಮತ್ತೆ ಯಾಕೆ ತೆಗೆದ್ಬಿಟ್ಟೆ? ಸೌಂಡ್ ಬರುತ್ತೆ, ವಿಡಿಯೋಗೆ ಸೌಂಡ್ ಬರುತ್ತೆ ಅಂತನಾ? ನಾನು ಅವಾಗ್ಲಿಂದ ಇಲ್ಲಿ ಕೆಲಸ ಮಾಡ್ತಾ ಇರೋ, 2 ಸರಿ ಬೆಚ್ಚಿಬಿದ್ದೆ, ಅವರು ಇಬ್ರು ಕಿತ್ತಾಡ್ತಾ ಇದ್ರೆ ಲಬ 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 ಅಂತ. ನಾನು ನೀನು ಕಿತ್ತಾಡ್ದ ಕಿತ್ತಾಡ್ತಾವ್ರೆ, ನಾವು ಹಂಗೆ ಕಿತ್ತಾಡೋದು ಇಬ್ರು. ಕ್ಯಾಮ್ರಾ ಮುಂದೆ ಇಲ್ಲ, ಕ್ಯಾಮ್ರಾ ಹಿಂದೆಗಡೆ ಅಷ್ಟೇ. ಅನ್ಕಂಡೆ ಕೇಳ್ತಾರೆ ಇಷ್ಟರಲ್ಲ, ಇನ್ನೂ ಕೇಳಿಲ್ವಲ್ಲ ಅಂತ. ಮೀಟಿಂಗ್ ಅಲ್ಲಿದ್ದೆ ಎಷ್ಟೊತ್ತು, ಮೀಟಿಂಗ್ ಮುಗಿತಿದ್ದಂಗೆ ಕಾಫಿ ಮಾಡುವಂತೆ. ಕೆಲಸದ ಮಧ್ಯದಲ್ಲಿ ಬ್ರೇಕ್ ತಗೊಂಡು ವಾಕಿಂಗಿಗೆ ಅಂತ ಬಂದಿದ್ದೀವಿ, 5 ರೌಂಡ್ ಹೊಡೆದಿದ್ದೀವಿ, 1 ಮಾತಾಡಿಲ್ಲ ಇದುವರೆಗೂ.
ಏನೋ ಮೌನ ವ್ರತ ಮಾಡ್ಕೊಂಡು ಓಡಾಡ್ತಾ ಇದೀವೇನೋ ಅನ್ನೋ ತರ ಓಡಾಡ್ತಾ ಇದೀವಿ. ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಒಳಗಡೆ ಕೂತು ಕೂತು ಸಿಸ್ಟಮ್ಗೆ ಕಣ್ ಬಿಟ್ಟು ಬಿಟ್ಟು ತಲೆನೋವು ಬಂತು. ಅದಕ್ಕೆ ಬಂದ್ವಿ. ಒಂದು ಡೈಲಿ ಬರ್ತೀವಿ, ಒಂದು ಐದು ಗಂಟೆ ಐದೂವರೆ ಹಿಂಗೆ ಬಂದು ಒಂದು 15-20 minutes ವಾಕ್ ಮಾಡ್ಕೊಂಡು ಒಳಗಡೆ ಹೋಗ್ತೀವಿ. ಪುನಃ ಇನ್ನೊಂದು 7:30 ಬರ್ತೀವಿ, ಆಮೇಲೆ ಇನ್ನೊಂದು 9:30 ಬರ್ತೀವಿ. ಫೈನಲ್ ರೌಂಡು 11:15 ಬಂದು ಅದು ಲಾಂಗ್ ಒಂದು 45 minutes ಮಾಡ್ತೀವಿ ವಾಕು. 45 minutes ಟು 1 hour ಒಂದು 12:15 ತನಕ ಮಾಡ್ಕೊಂಡು ಹೋಗಿ ದವಾಕೋಬೇಕು. ಸಂಜೆ 5:30 ಆಯಿತು. 5:30 ಆಗ್ತಿದ್ದಂಗೆ ನನಗೆ ಕಾಫಿ ಕಡೆಗೆ ಮೈಂಡ್ ಡೈವರ್ಟ್ ಆಗ್ತಾ ಇರತ್ತೆ. ಕಾಫಿ ಬೇಕು, ಕಾಫಿ ಬೇಕು ಅಂತ ಮನೆ ಏನು 1 hour ಒಂದ್ಸರಿ ಕುಡಿತಾನೆ ಇರ್ತಾರೆ. ಅಯ್ಯೋ ಭಯಂಕರ ಕಾಫಿ ಲವರ್ ಅವರು ಸಿಕ್ಕಾಪಟ್ಟೆ. ನನಗೂ ಕಾಫಿ ಇಷ್ಟ, ಬಟ್ ದಿನ 2 ಸರಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ಸರಿ ಕುಡಿತೀನಿ. ಆ 3 ಸರಿ ಕುಡಿದ ದಿನಾನೇ ತಲೆನೋವು ಬರತ್ತೆ ನನಗೆ. ಅದು ಕೆಫೈನ್ ಜಾಸ್ತಿ ಆದ್ರೆ ಏನು ಏನೋ ನೋಡ್ತಾರೆ ಕಳ್ಳ ಅಂತಾರ. ಬೈತಾ ಇರ್ತೀನಿ ಯಾವಾಗೂ ಅಷ್ಟೊಂದು ಕಾಫಿ ಕುಡಿಬೇಡ, ಕೆಫೈನ್ ಜಾಸ್ತಿ ಆಗತ್ತೆ ಅಂತ. ಅವ್ರಿಗೇನೋ ಸಣ್ಣದ್ರಿಂದ ಅಭ್ಯಾಸ ಆಗಿದೆಯಂತೆ, ಏನೂ ಆಗಲ್ವಂತೆ, ಅವ್ರ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿದೆಯಂತೆ. ಮಾತಾಡು ಮನು. ಏನು ಎಲ್ಲರೂ ಹಾಲು ಕುಡಿದು ಬೆಳೆದವ್ರೆ, ನಾನು ಕಾಫಿ ಕುಡಿದು ಬೆಳೆದಿದ್ದೀನಿ ಅಷ್ಟೇ. ಆಂಟಿಗೂ ಭಯಂಕರ ಇಷ್ಟ ಅಲ್ಲ ಕಾಫಿ? ಫಿಲ್ಟರ್ ಕಾಫಿ, ದೊಡ್ಡ ಫಿಲ್ಟರ್ ಇಟ್ಟಿದ್ರಂತೆ, ಯಾವಾಗ ಸ್ಟಾಕ್ ಇರದಂತೆ. ನೆನ್ಕಂಡಾಗೆಲ್ಲ ಹೋಗಿ ಕಾಫಿ ಮಿಕ್ಸ್ ಮಾಡು, ಅಮ್ಮ ಮಗ ಕುತ್ಕೊಂಡು ಕುಡಿ. ಈ ಸೋಮವಾರ ಬಂದ್ಬಿಡ್ತು ಅಂದ್ರೆ ಅದೇನೋ ದಿನ ಒಂಥರ ಲೆಥಾರ್ಜಿಕ್ ಆಗಿ ಹೋಗ್ತಾ ಇರತ್ತೆ ಗೊತ್ತಾ. ವೀಕೆಂಡ್ ಅಲ್ಲಿ ಚೆನ್ನಾಗಿ ಮಜ ಉಡಾಯಿಸ್ಬಿಟ್ಟಿರ್ತೀವ ಅಂದ್ರೆ ರಿಲ್ಯಾಕ್ಸ್ ಮಾಡ್ಕೊಂಡು ಬೇಕು ಅಂದಾಗ ರೆಸ್ಟ್ ಮಾಡ್ಕೊಂಡು ಹೆಂಗ್ ಅಂದ್ರೆ ಹೆಂಗ್ ಇಷ್ಟ ಬರತ್ತೆ ಹಂಗಿರ್ತೀವಿ. ಬಟ್ ವೀಕ್ ಡೇಸ್ ಅಲ್ಲಿ ಅದಾಗಲ್ಲ. ಮಂಡೆ ಎಲ್ಲ ಒಂಥರ ಸ್ಕೆಡ್ಯೂಲ್ ಪ್ರಕಾರನೇ ಹೋಗ್ತಿರ್ಬೇಕು. ಇಷ್ಟೇ ಗಂಟೆಗೆ ಅಡುಗೆ ಮುಗಿಸ್ಬೇಕು, ಇಷ್ಟೇ ಗಂಟೆಗೆ ಆಫೀಸಿಗೆ ಕೂರ್ಬೇಕು, ಇಷ್ಟು ಗಂಟೆಗೆ ಆಫೀಸ್ ಕೆಲಸ ಮಾಡಬೇಕು, ಎಲ್ಲ ಒಂಥರ ಬೋರಿಂಗ್ ಡೇ. ಇವತ್ತೇನೋ ದಿನಾನೇ ಚೆನ್ನಾಗಿಲ್ಲ. ಇವರು ಅಲ್ಲಿ ರಿಪೇರಿ ಅಂತ ಎಲ್ಲ ಹೋಗಿ ಬಂದ್ರೆ ಅಲ್ಲೂ ಒಂದು ಸ್ವಲ್ಪ ತಲೆ ಕೆಟ್ಟ ಎಲ್ಲ ಹಿಂಗೇನೆ. ಈ ಥರ ಈಗ ಏನಾದ್ರು ರಿಪೇರಿಗಳು ಬಂದ್ಬಿಟ್ರು ಅಂತೂ ತಲೆ ಕೆಟ್ಟೋಗ್ಬಿಡತ್ತೆ, ಏನಂತೀರಾ ಅಲ್ವಾ? ಹಂಗೆ ಹೋಗ್ತಾ ಇದೆ. ಏನಾದ್ರು ತಿನ್ಬೇಕು ಅನಿಸ್ತಾ ಇದೆ. ಮನುಗೆ ತಂದೂರಿ ಚಿಕನ್ ತಿನ್ಬೇಕು ಅನಿಸ್ತಾ ಇದೆ ಅಂತ. ಯಪ್ಪ ಶಾಂತಮ್ ಪಾಪಮ್, ಇವತ್ತು ಮಂಡೆ, ಪ್ಯೂರ್ ವೆಜಿಟೇರಿಯನ್ ಇವತ್ತು ನಾವು. ಸೊ ಹಂಗಾಗಿ ನೋ ಚಿಕನ್ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ಹೋಗಿ ಏನಾದ್ರು ಪಫು ಏನಾದ್ರು ತಗೊಂಡ್ಬಾ ಅಂತ ಇದ್ರೆ ಅದು ಬೇಡ ಮೈದಾ ಅಂತ ಅವ್ರಂತವ್ರೆ. ಅದು ನಿಜಾನೇ. ಏನಾದ್ರು ಒಟ್ಟಿನಲ್ಲಿ ಆ ಬೇಜಾರಿಗೆ ಏನಾದರೂ ತಿನ್ಬೇಕೇನೋ, ಮೈಂಡ್ ರಿಫ್ರೆಶ್ ಆಗತ್ತೇನೋ ಅಂತ ಅನಿಸ್ತಾ ಇದೆ. ಮೂಡ್ ರಿಕವರ್ ಆಗತ್ತೆ ಅಂತ. ಪಿಜ್ಜಾ ತಿನ್ಬೇಕು ಅಂತ ಆಸೆ, ಬಟ್ ಪಿಜ್ಜಾ ಇಲ್ಲಿ ಡೆಲಿವರಿ ಇಲ್ಲ, ಅಲ್ಲಿ ಹೋಗಿ ತರೋ ಅಷ್ಟು ಪೇಷನ್ಸ್ ಇಲ್ಲ. ಆ ಪಿಜ್ಜಾ ತಿನ್ನೋದಕ್ಕಿಂತ ಅದೇ ದುಡ್ಡು ಕೊಟ್ಟು ಚಿಕನ್ ತಂದ್ಬಿಟ್ಟು ಆರಾಮಾಗಿ ವೆರೈಟಿ ವೆರೈಟಿ ಚಿಕನ್ ಮಾಡ್ಕೊಂಡು ತಿನ್ಬೋದು. ಅದೇನು ನನಗೆ ಇಷ್ಟನೇ ಆಗಲ್ಲ ಪಿಜ್ಜಾ. ಇವ್ರಿಗೂ ಏನು ಇಷ್ಟ ಆಗಲ್ಲ, ಈಗ ಅಪರೂಪಕ್ಕೆ ಯಾವಾಗಲಾದ್ರೂ ತಿನ್ಬೇಕು ಅಂತ. ಮನೆಯಲ್ಲೇ ತಂದು ಮಾಡ್ಬೇಕು ಅಷ್ಟೇ. ಈ 1.5 months ಬ್ಯಾಕ್ ಅನ್ಕೊಂತೀನಿ ಸಡನ್ ಆಗಿ ಇಬ್ರಿಗೂ ಪಿಜ್ಜಾ ತಿನ್ನಂಗಾಗೋಗ್ಬಿಟ್ಟಿತ್ತು. ಸೊ ಸರಿ ತಿಂದೇ ಬಿಡೋಣ ಅನ್ಕೊಂಡು ಹೋದ್ವಿ. ಅಲ್ಲಿ ಹೋದ್ರೆ 1.5 hours to 1 hour 45 minutes ಆಗತ್ತೆ ನಿಮ್ಮ ಡೆಲಿವರಿ ಕೊಡೋದಕ್ಕೆ ಅಂತಂದ್ರು. ಅಲ್ಲೇ ಸ್ಟೋರ್ ಅಲ್ಲಿ ಇದಕ್ಕೆ ಇಷ್ಟೊತ್ತೆಲ್ಲ ವೇಟ್ ಮಾಡ್ಕೊಂಡಿರ್ಬೇಕು ಅನ್ಕೊಂಡು ವಾಪಸ್ಸು ಎಲ್ಲಿಗೆ ಹೋಗಿ ನಾವು KFC ಕರೆಕ್ಟ್ KFC ಹೋಗಿ ಪಾರ್ಸಲ್ ತಗೊಂಡು ಬಂದು ಕುತ್ಕೊಂಡು ಚಿಕನ್ ತಿನ್ಬಿಟ್ಟು 2 days ಎಗ್ಗಮ್ಮಗ ಬರೀ ಚಿಕನ್ನೇ ತಿನ್ಬಿಟ್ವಲ್ಲ, ಆ 2 days ಎಣ್ಗಾಡಿದ್ವಿ ಅವತ್ತು ಅಲ್ವಾ? ಇಷ್ಟ ಆಗಿಲ್ಲ ಇಬ್ರಿಗೂ. ಕೊನೆಗೆ ಫೈನಲ್ ಆಗಿ ಡಿಸೈಡ್ ಮಾಡಿದ್ ಏನು ಅಂದ್ರೆ ನಾವು ತಂದು ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್ ಅಂತ. We gotta check out this close to 11, so baby ride it with some emergency. I'm just here for the fun part, 'cause I'm good on the money part. I be leaving in the cold.